ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಮನೆಯಲ್ಲೇ ತುಂಬನೇ ಸಿಂಪಲ್ಲಾಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬನೇ ಕ್ರೀಮಿಯಾಗಿರುವಂತಹ ಈ ಒಂದು ಕುಲ್ಫಿನ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗೋ ರೀತಿಯಲ್ಲಿ ತುಂಬಾ ಸುಲಭವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಕುಲ್ಫಿ ಮಾಡ್ಕೊಳ್ಳೋದಕ್ಕೆ ನೋಡಿ ಒಂದು ಅರ್ಧ ಕಪ್ಪಾಗೋಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿನ ಒಂದು ಬೌಲಿಗೆ ನಾನಿಲ್ಲಿ ಹಾಕೋತಾ ಇದ್ದೀನಿ ನಂತರ ಅದೇ ಅಳತೆಗೆ ಅಂದರೆ ಅರ್ಧ ಕಪ್ಪು ಗೋಡಂಬಿ ಮತ್ತು ಅರ್ಧ ಆಗೋಷ್ಟು ಸಕ್ಕರೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಂತರ ಒಂದು ಕಪ್ಪಾಗೋಷ್ಟು ಹಾಲು ಸ್ವಲ್ಪ ಹಾಲು ಗಟ್ಟಿಯಾಗಿರಬೇಕು ಕಾಯಿಸಿ ಆರಿಸಿರೋವಂಥ ಹಾಲನ್ನು ತೊಗೊಳ್ಳಿ ನಂತರ ನಾನಿಲ್ಲಿ ಫ್ಲೇವರಿಗೆ ಅಂಥೇಳಿ ಒಂದು ಎರಡು ಚಿಟಿಕೆ ಆಗೋಷ್ಟು ಏಲಕ್ಕಿ ಹಾಕೋತಾ ಇದ್ದೀನಿ ಅಥವಾ ನೀವು ವೆನಿಲಾ ಎಸೆನ್ಸ್ ಕೂಡ ಇಲ್ಲಿ ಹಾಕ್ಕೋಬೋದು ಏಲಕ್ಕಿ ಪೌಡರು ಅಥವಾ ವೆನಿಲಾ ಎಸೆನ್ಸು ಎರಡರಲ್ಲಿ ಯಾವುದನ್ನಾರು ಹಾಕೊಳ್ಳಿ ಏಲಕ್ಕಿ ಹಾಕೊಳ್ಳೋದ್ರಿಂದ ಕೂಡ ಒಂದು ಒಳ್ಳೆ ಘಮ ಇರುತ್ತೆ ಅಥವಾ ನೀವು ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು ನಂತರ ಇದಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಗೋಡಂಬಿನ ಈ ಒಂದು ಹಾಲಲ್ಲೇ ಚೆನ್ನಾಗಿ ನೆನೆಸ್ಕೊಬೇಕಾಗತ್ತೆ ಒಂದು ಅರ್ಧ ಗಂಟೆ ನಾನು ಇದನ್ನು ಬಿಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಗಂಟೆಗಳ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಹಾಲು ಸಕ್ಕರೆ ಮತ್ತು ಈ ಗೋಡಂಬಿ ಏನು ಹಾಕಿದ್ದೀವಿ ಇದಷ್ಟು ಹಾಲಲ್ಲಿ ಗೋಡಂಬಿ ಕೂಡ ಚೆನ್ನಾಗಿ ನೆಂದಿದೆ ಮತ್ತು ಸಕ್ಕರೆ ಕೂಡ ಹಾಲಲ್ಲಿ ನೀಟಾಗಿ ಮಿಕ್ಸ್ ಆಗಿದೆ ಈ ರೀತಿ ಮಿಕ್ಸ್ ಆಗಿರೋಂಥ ಈ ಒಂದು ಮಿಶ್ರಣವನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈ ಹಾಕ್ಕೊಂಡು ಇದನ್ನು ರುಬ್ಕೊಬೇಕು ಅಂದರೆ ಈ ಗೋಡಂಬಿ ಪೀಸ್ಗಳೇನಿದೆ ಇದನ್ನು ನೋಡಿ ಈ ರೀತಿ ನುಣ್ಣಗಾಗಬೇಕು ಆ ರೀತಿ ಇದನ್ನು ಸಣ್ಣಗೆ ರುಬ್ಕೊಬೇಕು ನೋಡಿ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ ಇದ್ದರೂ ಕೂಡ ತೊಂದರೆ ಏನಿಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಸಣ್ಣಗೆ ರುಬ್ಕೊಬೇಕು ನಂತರ ನೋಡಿ ನಾನು ಒಂದು ಅರ್ಧ ಆಗುವಷ್ಟು ಹಾಲಿನ ಕೆನೆ ಹಾಕುತ್ತಾ ಇದ್ದೀನಿ ಇದು ಒಂದು ಮೂರು ದಿನಗಳ ಕಾಲ ತೆಗೆದು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಫ್ರಿಜ್ನಲ್ಲಿ ಇಟ್ಟಿರುವಂಥ ಈ ಒಂದು ಹಾಲಿನ ಕೆನೆ ಹಾಕುತ್ತಾ ಇದ್ದೀನಿ ಅಥವಾ ಹಾಲಿನ ಕೆನೆ ಇಲ್ಲ ಅಂತಂದರೆ ನೀವು ಒಂದು ಅರ್ಧ ಕಪ್ಪಾಗುವಷ್ಟು ಹಾಲಿನ ಪೌಡರ್ ಮಿಲ್ಕ್ ಪೌಡರ್ ಹಾಕೋಬೋದು ಅಥವಾ ಒಂದು ಅರ್ಧ ಕಪ್ಪು ಫ್ರೆಶ್ ಕ್ರೀಮನ್ನು ಹಾಕೋಬೋದು ಮೂರನ್ನು ಹಾಕೋ ಅವಶ್ಯಕತೆ ಇಲ್ಲ ಮೂರರಲ್ಲಿ ಒಂದನ್ನು ಹಾಕ್ಕೋಬೇಕು ಇದರಿಂದ ಏನಾಗುತ್ತೆ ನಮ್ಮ ಕುಲ್ಫಿ ತುಂಬ ಕ್ರೀಮಿಯಾಗಿ ಬರುತ್ತೆ ಅಂದರೆ ಬರೀ ಹಾಲು ಮತ್ತು ಗೋಡಂಬಿಯಿಂದ ಮಾಡ್ಕೋಬೋದು ಆದರೆ ಸ್ವಲ್ಪ ಈ ರೀತಿ ಕ್ರೀಮ್ ಇರೋಂಥದ್ದನ್ನು ಹಾಕ್ಕೊಳೋದ್ರಿಂದ ನಮ್ಮ ಕುಲ್ಫಿ ಕೂಡ ತುಂಬ ಕ್ರೀಮಿಯಾಗಿ ಬರುತ್ತೆ ರುಬ್ಬಿರೋಂಥ ಮಿಶ್ರಣಕ್ಕೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂತಂದ್ರೆ ಹಾಗೆ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕುಲ್ಫಿ ಮಾಡೋದಕ್ಕೆ ಈ ರೀತಿ ಟೀ ಗ್ಲಾಸ್ಗಳನ್ನು ಬಳಸ್ತಾ ಇದ್ದೀನಿ ನೋಡಿ ಇದು ನಮಗೆ ಶೇಪ್ ಕುಲ್ಫಿ ರೀತಿಯೇ ಬರುತ್ತೆ ಅಥವಾ ಈ ರೀತಿ ಗ್ಲಾಸಿಂದ ಏನಾದರೂ ಲೋಟಗಳಿದೆ ಅಂತಂದರೆ ಚಿಕ್ಕ ಚಿಕ್ಕದು ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು ಅಥವಾ ಮೌಲ್ಡ್ ಇದೆ ಏನಾದರೂ ಅಂತಂದರೆ ಅದರಲ್ಲಾದರೂ ಮಾಡ್ಕೋಬೋದು ನೀವು ನಿಮಗೆ ಮನೆಯಲ್ಲಿ ಯಾವುದು ಸಿಗತ್ತೆ ಅದರಲ್ಲಿ ಮಾಡ್ಕೋಬೋದು ನೋಡಿ ಈ ರೀತಿ ಕುಲ್ಫಿ ಮೌಲ್ಡ್ ಏನಾದರೂ ಇದೆ ಅಂತಂದರೆ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಟೀ ಗ್ಲಾಸ್ಗಳಲ್ಲಿ ಹಾಕೋತಾ ಇದ್ದೀನಿ ನಮಗೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ತುಂಬ ಈಸಿ ಎಲ್ಲರೂ ಮನೆಯಲ್ಲೂ ಈ ರೀತಿ ಗ್ಲಾಸ್ಗಳು ಚಿಕ್ಕ ಚಿಕ್ಕದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ನೋಡಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಒಂದು ಕುಲ್ಫಿ ಮಿಶ್ರಣವನ್ನು ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನೋಡ್ಬೋದು ತುಂಬಾ ಗಟ್ಟಿಯಾಗಿ ಕೂಡ ಬಂದಿದೆ ಮತ್ತು ತುಂಬ ಕ್ರೀಮಿಯಾಗಿ ಬಂದಿದೆ ನಾವು ಇದನ್ನ ಸೆಟ್ ಆಗೋದಕ್ಕೆ ಫ್ರೀಜರಲ್ಲಿ ಇಡ್ತೀವಿ ಮೇಲ್ಗಡೆ ಐಸ್ ಏನು ಕಟ್ಟಬಾರ್ದು ಅಂತ ಹೇಳಿ ಈ ರೀತಿ ನೋಡಿ ಸಿಲ್ವರ್ ಫೈಲಿಂದ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಅಥವಾ ಮೇಲ್ಗಡೆ ನೀವು ಪ್ಲಾಸ್ಟಿಕ್ ಕವರನ್ನು ಕೂಡ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡನ್ನು ಹಾಕೋಬೋದು ಈ ರೀತಿ ಸಿಗುತ್ತೆ ಈಸಿಯಾಗಿ ಈ ರೀತಿ ಸಿಲ್ವರ್ ಫೈಲ್ನೂ ಕೂಡ ಹಾಕ್ಕೋಬೋದು ನೋಡಿ ಎಲ್ಲ ಒಂದು ಲೋಟಗಳಿಗೂ ನಾನು ಇದೇ ರೀತಿಯಾಗಿ ಸಿಲ್ವರ್ ಫೈಲನ್ನ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಾನು ಎಲ್ಲ ಲೋಟಗಳಿಗೂ ಈ ರೀತಿ ಸಿಲ್ವರ್ ಫೈಲನ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮಧ್ಯದಲ್ಲಿ ಒಂದು ಚಿಕ್ಕ ಹೋಲನ್ನು ಮಾಡಿಬಿಟ್ಟು ಈ ರೀತಿ ಐಸ್ ಕ್ರೀಮ್ ಕಡ್ಡಿಗಳನ್ನು ಇದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ಎಲ್ಲಾ ಲೋಟಗಳಿಗೂ ಈ ಒಂದು ಐಸ್ ಕ್ರೀಮ್ ಕಡ್ಡಿಗಳನ್ನು ಈ ರೀತಿ ಇಟ್ಕೊಂಡು ನಂತರ ಇದನ್ನ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲನಾದ್ರೂ ಇದನ್ನ ಫ್ರೀಸರ್ನಲ್ಲಿ ಇಡಬೇಕು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಾನು ಫ್ರೀಝರ್ನಲ್ಲಿ ಇಟ್ಟಿದ್ದೀನಿ ನೋಡ್ಬೋದು ಮನೆ ದಿನ ಬೆಳಗ್ಗೆ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ತುಂಬಾ ಗಟ್ಟಿಯಾಗಿದೆ ನಾನಿಲ್ಲಿ ಒಂದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಗಟ್ಟಿಯಾಗಿ ಬಂದಿರುತ್ತೆ ಮತ್ತು ನಾವಿಲ್ಲಿ ಇದಕ್ಕೆ ಸ್ವಲ್ಪ ನಾವು ಈ ಒಂದು ಹಾಲಿನ ಕೆನೆ ಹಾಕಿರೋದ್ರಿಂದ ತುಂಬ ಕ್ರೀಮಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ತುಂಬ ಕ್ರೀಮಿ ತುಂಬ ನಮಗೆ ಈ ಒಂದು ಐಸ್ ಥರ ಅನಿಸೋದಿಲ್ಲ ತುಂಬಾ ಗಟ್ಟಿಯಾಗಿ ಬಂದಿರೋದಿಲ್ಲ ನಾವು ಗೋಡಂಬಿ ಮತ್ತೆ ಹಾಲಿನ ಕೆನೆ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ತುಂಬಾ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಮಾತ್ರ ನಮಗೆ ಹೊರಗಡೆ ಎಲ್ಲ ಕುಲ್ಫಿಗಳನ್ನು ತಿಂತೀವಲ್ಲ ಅದೇ ರೀತಿಯಾಗಿ ನೋಡ್ಬೋದು ನಾನು ಇಲ್ಲಿ ಒಂದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಎಷ್ಟು ನೀಟಾಗಿ ಕೂಡ ಕಟ್ ಆಗ್ತಿದೆ ಬಾಯಲ್ಲಿಟ್ಟರೆ ಹಾಗೆನೆ ಮೆಲ್ಟ್ ಆಗುತ್ತೆ ಅಷ್ಟು ಒಂದು ಒಳ್ಳೆಯ ಟೇಸ್ಟ್ ಈ ಒಂದು ಕುಲ್ಫಿಗಳಿಗೆ ಬಂದಿತ್ತು ಅಂತ ಹೇಳಿ ತುಂಬಾನೇ ರುಚಿಯಾಗಿತ್ತು ನೋಡಿದ್ರೆಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಹೊರಗಡೆ ತಿನ್ನುವಂಥ ಕುಲ್ಫಿಗಳಿಗಿಂತ ತುಂಬ ರುಚಿಯಾಗಿರುವಂತಹ ಕುಲ್ಫಿನ ಮನೆಯಲ್ಲೆ ಮಾಡ್ಕೊಂಡು ತಿನ್ಬೋದು ಈ ರೀತಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು